persone che non ha sempre in questo risalta trovavasi in battaglia da rimane sicuramente si sa. ಎಲ್ಲರಿಗೂ ನಮಸ್ಕಾರ. ನನ್ನ ಅನಿಸಿಕೆ ಹೇಳಬೇಕು ಅಂದರೆ ನಿಜವಾಗ್ಲೂ ಇಷ್ಟು ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ಇದು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಸಿನಿಮಾಗಳೂ ಒಂದೊಂದನ್ನು ಒಂದೊಂದು ಮೀರಿಸ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಕನ್ನಡ ಚಿತ್ರರಂಗನೂ ತುಂಬ ಮುಂದುವರಿಬೇಕು ಅಂತ ನನ್ನ ಆಸೆ, ಹಾರೈಕೆ, ಇಚ್ಛೆ, ನನ್ನ ಉಸಿರು ಎಲ್ಲ ಅದೇ ಆಗಿದೆ. ನಾನು ನಿನ್ನೆ 5 ಅಡಿ 7 ಅಂಗುಲ ಸಿನಿಮಾ ನೋಡಿದೆ. ಅದರಲ್ಲಿ ನಾನು ಪಾತ್ರ ಕೂಡ ಮಾಡಿದ್ದೇನೆ. ಕರೋನಾ ಸಂದರ್ಭದಲ್ಲಿ 113 ದಿನ ನಡೆದ ಒಂದೇ ಒಂದು ಚಿತ್ರ ಅಂದರೆ ಅದು 5 ಅಡಿ 7 ಅಂಗುಲ. ಆ ಚಿತ್ರದ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ನೋಡಿದರೆ ನಿಮಗೆ ಗೊತ್ತು, ನೋಡಿಲ್ಲ ಅಂದರೆ ದಯವಿಟ್ಟು ನೀವು ಇನ್ನು ಮುಂದೆ ಅವಕಾಶ ಆದಾಗಲೆಲ್ಲ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಸಿನಿಮಾ 5 ಅಡಿ 7 ಅಂಗುಲ ಸಿನಿಮಾ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. 13ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅಲ್ಲಿ. ಸೊ ನೀವು ನಿಮ್ಮ ಅನಿಸಿಕೆ ಅವರ ಬಗ್ಗೆ ನೀವು ಏನಾಗ್ತೀರಿ ಸರ್? ನಮಸ್ಕಾರ. ನಾನು ನಂದಳಿಕೆ ನಿತ್ಯಾನಂದ ಪ್ರಭು, ಈ ಚಿತ್ರದ 5 ಅಡಿ 7 ಅಂಗುಲ ಚಿತ್ರದ ನಿರ್ದೇಶಕ, ನಿರ್ಮಾಪಕ ಹಾಗೂ ರಚನಾಕಾರ. ನೋಡಿ, 13ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನೋದು, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನೋದೇ ಒಂದು ದೊಡ್ಡ ಒಂದು ವೇದಿಕೆ. ಆ ವೇದಿಕೆಯಲ್ಲಿ ನನ್ನ ಸಿನಿಮಾ ಕನ್ನಡ ಮೋಸ್ಟ್ ಪಾಪ್ಯುಲರ್ ಎಂಟರ್ಟೈನರ್ ಕ್ಯಾಟಗರಿನಲ್ಲಿ ನಾಮಿನೇಟ್ ಆಗಿರೋದು ನಮ್ಮ ಅದೃಷ್ಟ ಹಾಗೂ ಒಂದು ಸಂತೋಷದ ವಿಷಯ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಹೊಸ ಕಲಾವಿದರು ಇಟ್ಕೊಂಡು ನಾನು ಒಬ್ಬ ಹೊಸ ನಿರ್ದೇಶಕನಾಗಿ, ಒಬ್ಬ ಹೊಸ ನಿರ್ಮಾಪಕನಾಗಿ ಸ್ಟಾರ್ ಮೆಟೀರಿಯಲ್ ಇಲ್ಲದಲೇ ಒಂದು ಸೆಲೆಕ್ಟ್ ಆಗಿರೋದು ಪಾಪ್ಯುಲರ್ ಕ್ಯಾಟಗರಿಲಿ ಅನ್ನೋದು ಅತ್ಯಂತ ಖುಷಿಯಾದ ವಿಷಯ. ಮತ್ತು ನಮ್ಮ ಸಿನಿಮಾ ಓಡಿದ್ದು ಬಂದು ಕರೋನಾ 2ನೇ ಅಲೆ ಟೈಮಲ್ಲಿ ಇಡೀ ಜಗತ್ತು ಮಲಗಿರಬೇಕಾದ್ರೆ ಒಂದು ಏಕೈಕ ಚಿತ್ರ ಓಡಿದ್ದು ಅಂದರೆ 5 ಅಡಿ 7 ಅಂಗುಲ. ನಮ್ಮ ಚಿತ್ರದಲ್ಲಿ ಮುಖ್ಯ ತಾರಾಗಣದಲ್ಲಿ ರಾಸಿಕ್ ಕುಮಾರ್, ಭುವನ್, ಅದಿತಿ, ವೀಣಾ ಸುಂದರ್ ಅವರು ಮಾಡಿದ್ದಾರೆ, ಮತ್ತು ಪ್ರಣಯ್ ಮೂರ್ತಿ ಅವರು ಮಾಡಿದ್ದಾರೆ, ಮತ್ತು ಸತ್ಯನಾಥ್ ಅವರು ಮಾಡಿದ್ದಾರೆ, ಮತ್ತು ಇದಕ್ಕೆ ಸಂಗೀತ ನಿರ್ದೇಶನ ಬಂದು ರಘು ತಾಣೆ ಅವರು, ಮತ್ತು ಹಿನ್ನೆಲೆ ಸಂಗೀತ ಬಂದು ಆರ್ ಎಸ್ ಗಣೇಶ್ ನಾರಾಯಣನ್ ಮಾಡಿದ್ದಾರೆ, ಮತ್ತು ಇದರ ಸಂಕಲನವನ್ನು ನಮ್ಮ ಬಿ ಎಸ್ ಕೆಂಪರಾಜು ಸರ್ ಅವರು ಮಾಡಿದ್ದಾರೆ, ಮತ್ತು ನಮ್ಮ ಚಿತ್ರವನ್ನು ಕರ್ನಾಟಕದಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡಿರೋದು ನಮ್ಮದೇ ಚಿತ್ರ ಸೋಮಣ್ಣ ಅವರು. ಧನ್ಯವಾದ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಭಟ್. ನಾನೀಗ ಅಂತಾರಾಷ್ಟ್ರೀಯ 13ನೇ ಬೆಂಗಳೂರು ಚಲನಚಿತ್ರೋತ್ಸವ ನಡೀತಾ ಇದೆ. ಓರಿಯನ್ ಮಾಲ್ನಲ್ಲಿ ಸುಮಾರು 11 ಸ್ಕ್ರೀನಲ್ಲಿ ಚಿತ್ರೋತ್ಸವ ನಡೀತಾ ಇದೆ. ಬೇರೆ ಬೇರೆ ಸುಮಾರು 37 ಭಾಷೆ ಹಾಗೂ ಕನ್ನಡದ ಎಲ್ಲ ಚಿತ್ರಗಳು ಇಲ್ಲಿ ಬರ್ತಾಯಿದೆ. 4ನೇ ತಾರೀಕಿಂದ ನಾನು ದಿನ ಈ ಚಿತ್ರ ಉತ್ಸವಕ್ಕೆ ಬರ್ತಾಯಿದ್ದೀನಿ. ಒಳ್ಳೊಳ್ಳೆ ಚಿತ್ರಗಳಿದೆ. ಇನ್ನೂ 2-3 ದಿನ ಚಿತ್ರೋತ್ಸವ ಇದೆ, 10ನೇ ತಾರೀಕುವರೆಗಿದೆ. ತಾವುಗಳು ತಪ್ಪದೇ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ಒಳ್ಳೊಳ್ಳೆ ಚಿತ್ರಗಳನ್ನು ನಾವು ಬೆಂಗಳೂರಲ್ಲೇ ಕೂತ್ಕೊಂಡು ನೋಡೋವಂಥ ಒಂದು ಅವಕಾಶ ಇದು. ದಯವಿಟ್ಟು ಎಲ್ಲರೂ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ತಮಗೆಲ್ಲರಿಗೂ 13ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸ್ವಾಗತ. ನಾನು ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲ ವರ್ಷನೂ ಅಟೆಂಡ್ ಮಾಡ್ತಾ ಇರ್ತೀನಿ. ಲಾಸ್ಟ್ ಇಯರ್ ಜೂರಿನೂ ಆಗಿದೆ, ಸೊ ಈ ವರ್ಷ ಅಟೆಂಡ್ ಮಾಡ್ತಾ ಇದ್ದೀನಿ. ಸುಮಾರು ಪಿಕ್ಚರ್ಗಳು ನೋಡಿದೆ ಆ್ಯಂಡ್ ಆಲ್ಮೋಸ್ಟ್ ಆಲ್ ನೋಡಿ ಚಿತ್ರಗಳೆಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿದೆ. ಇವತ್ತು ಈ ಮಣ್ಣು ಅಂತ ಸಿನಿಮಾ ನೋಡಿದೆ, ಸೊ ಆಮೇಲೆ ನಿನ್ನೆ ಇವತ್ತು ಮಧ್ಯಾಹ್ನ ಮಸಾಲದ ಹೂವು ಅಂತ ಇದೆ, ನಿನ್ನೆ ಒಂದು ಕೇಕ್ ಅಂತ ಒಂದು ಸಿನಿಮಾ ನೋಡಿದೆ, ಆಮೇಲೆ ಇದು ದೊಡ್ಡಟ್ಟಿ ಬೋರೆಗೌಡ ಅಂತ ಸಿನಿಮಾ ನೋಡಿದೆ. ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಬಂದಾಗಿದೆ. ದಯವಿಟ್ಟು ತಾವು ಬನ್ನಿ, ಚಿತ್ರಗಳು ನೋಡಿ, ನಮ್ಮ ಚಿತ್ರರಂಗ ಬೆಳವಣಿಗೆ ಎಲ್ಲರೂ ನೀವೆಲ್ಲ ಮುಂದೆ ನಿಂತು ನಮ್ಮ ಚಿತ್ರರಂಗದ ಬೆಳವಣಿಗೆ ನೀವೆಲ್ಲ ಮುನ್ನುಗ್ಗಬೇಕು ಅಂತ ನಾನು ಆಸೆ ಪಡ್ತೀನಿ. ಜೊತೆಗೆ ಇದಲ್ದಲ್ಲೇ ಥ್ರೂಔಟ್ ವರ್ಲ್ಡಿಂದ ಸುಮಾರು ಚಿತ್ರಗಳು ಬಂದಿದೆ. ಹತ್ತಿರ ಒಂದು 200 ಚಿತ್ರಗಳು ಪಾರ್ಟಿಸಿಪೇಟ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಫೆಸ್ಟಿವಲ್ ಬರ್ತಕ್ಕಂಥ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿರ್ತದೆ. ನಾವು ಯಾವ್ದು ನೋಡ್ಬೇಕು ಯಾವ್ದು ನೋಡಬೇಕು ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ಬನ್ನಿ, ನೀವೆಲ್ಲ ಈ ಉತ್ಸವದಲ್ಲಿ ಭಾಗವಹಿಸಿ ಇದೆಲ್ಲ ಯಶಸ್ವಿಗೊಳಿಸೋಣ ಅಂತ ನಾನು ನಿಮ್ಮ ಮುಖ ಕೇಳ್ಕೊತೀನಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಶೇಖರ್ ಚಂದ್ರ ಕ್ಯಾಮರಾಮನ್ ಮಾತಾಡ್ತಾ ಇದ್ದೀನಿ. ಅಗೈನ್ ಫಿಲಮ್ ಫೆಸ್ಟಿವಲಲ್ಲಿ ಸಿನಿಮಾಗಳು ನೋಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳಿದೆ. ಇನ್ನೂ 2 ದಿನ ಫಿಲಮ್ ಫೆಸ್ಟಿವಲ್ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ತುಂಬ ಒಳ್ಳೊಳ್ಳೆ ಗುಡ್ ಎಕ್ಸ್ಪೀರಿಯನ್ಸು ನಿಮಗೆ ಸಿನಿಮಾ, ಯಾಕೆಂದರೆ ವರ್ಲ್ಡ್ ಸಿನಿಮಾಸ್ ಇಲ್ಲಿ ಬಂದಿದೆ. ಸೊ ಇರಾನಿಯನ್ ಸಿನಿಮಾ ಆಗಲಿ, ಇಸ್ರೇಲಿ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ, ಆ್ಯಂಡ್ ಇಂಡಿಯನ್ ಸಿನಿಮಾಸ್, ಪರ್ಟಿಕ್ಯುಲರಾಗಿ ಮರಾಠಿ, ಅಸ್ಸಾಮಿ ಸಿನಿಮಾಸು, ತುಂಬ ಒಳ್ಳೊಳ್ಳೆ ಸಿನಿಮಾಸ್ ಬಂದಿದೆ. ಬಂದು ನೋಡಿ, ಸಿನಿಮಾನ ಎಂಜಾಯ್ ಮಾಡಿ. ನೋಡಿದ್ರೆ ನಾನು ನೋಡಿರೋ ಸಿನಿಮಾನ
ನಾನು ಆ್ಯಕ್ಚುಲಿ 2020 ಜೂರಿ ಆಗಿದೆ, ನಾನು ತುಂಬ ಸಿನಿಮಾಗಳು ನೋಡ್ಬಿಟ್ಟಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಆ್ಯಕ್ಚುಲಾಗಿ. ಈವನ್ ಸಿನಿಮಾಟೋಗ್ರಫಿ ಆಲ್ ದ ಡಿಪಾರ್ಟ್ಮೆಂಟು, ಕಂಟೆಂಟಿಂದ ಹಿಡಿದು ಸಿನಿಮಾಟೋಗ್ರಫಿ ಆಲ್ ದ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ಕಿಂದ ಹಿಡಿದ್ಬಿಡು, ಸ್ಕ್ರಿಪ್ಟಿಂದ ಹಿಡ್ಬೋದು, ಪರ್ಫಾರ್ಮೆನ್ಸಿಂದ ಹಿಡ್ಬೋದು, ಎಲ್ಲ ಸಿನಿಮಾಗಳು ಇಂಡಿಯನ್ ಇದರಲ್ಲಿ ಕಾಂಪಿಟೇಷನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿದೆ, ನೋಡಿ ಎಂಜಾಯ್ ಮಾಡಿ.